ರಘು, ಸೀಟ್ ಏನೋ ಹಿಂಗೈತೆ ಮೆತ್ ಮೆತ್ತಗೆ, ಹಲ್ವಾ ಇದ್ದಂಗ ಐತಲೋ, ಒಳಗಡೆ ಏನಾರು ಮಲಗಿ ಹೋಗಿ ಇಟ್ಬಿಟ್ಟವ್ರೇನೋ. ಆಹಾ, ಚೆನ್ನಾಗಿದೆ ರಘು. ಹೊರಟು ಬರೋಣ, ಲೇಟ್ ಆಗ್ಬಿಡುತ್ತೆ ಅಲ್ವಾ? ನಡಿ 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 ನಡಿ. ಹಾ ನಡಿಯಪ್ಪ. ರಘು, ಈ ರೀತಿ ನಾನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಕಣ. ಕೊನೆಗೂ ನಿನ್ನ ನೀನು ತಿದ್ಕೊಂಡು ಒಳ್ಳೆ ಮನುಷ್ಯನ ಆಗ್ಬಿಟ್ಟೆ. ಬಿದ್ದು ಬುದ್ಧಿ ಕಲಿಬೇಕು ಅಂತ ಈ ಹಣೆ ಬರ್ದಲ್ಲಿ ಬರ್ದಿತ್ತು. ದೇವ್ರ ದಯ, ನೀವೆಲ್ಲ ನನ್ನನ್ನು ಒಪ್ಕೊಂಡು ಮತ್ತೆ ಮನೆಗೆ ಸೇರಿಸ್ಕೊಂಡ್ರಿ. ಅಣ್ಣ, ನಾನು ನಿನ್ಗೊಂದು ವಿಷಯ ಹೇಳ್ಬೇಕು. ತುಂಬಾ ದಿನದಿಂದ ನನ್ನ ಮನಸ್ಸಲ್ಲೇ ಕೊರಿತಾ ಇದೆ. ಏನಪ್ಪ ಅದು? ಅದು ನಿನಗೂ ಅತ್ತಿಗೂ ಸಂಬಂಧಪಟ್ಟ ವಿಷಯ, ತುಂಬಾ ಪರ್ಸನಲ್. ಅದು ಪರ್ಸನಲ್ಲ, ನನಗೂ ಭೂಮಿಕಾಗೂ ಸಂಬಂಧಪಟ್ಟಿದ್ದ. ಹೌದು. ಏನದು? ಎಷ್ಟು ದಿನ ಅಂತ ಮನಸ್ಸಲ್ಲೇ ಮಂಡಿಗೆ ತಿನ್ನಕ್ಕಾಗತ್ತೆ? ಅದೇನಾದ್ರೂ ಆಗ್ಲಿ, ಇವತ್ತು ಹೇಳೇಬಿಡ್ತೀನಿ. ಓ ಅಪ್ಪ, ಸುಮ್ನೆ ನೀನು ಪೀಠಿಕೆ ಆಗ್ತಾ ನನ್ಗೆ ಸುಮ್ನೆ ಟೆನ್ಷನ್ ಕೊಡಬೇಡ. ಅದೇನಂತ ಹೇಳಪ್ಪ ಬೇಗ. ಒಂದ್ ನಿಮಿಷ ಹತ್ರ ಬಾ. ಕೈಲಾಸನಾಥ, ಸಾಲು ಸಾಲು ಅಪಶಕುನಗಳ ನಡುವೆ ನನ್ನ ಮಗನು ಸೊಸೆಯನ್ನು ಮುಂಬೈಗೆ ಹೋಗಿದ್ದಾರೆ. ಸಾಲದಕ್ಕೆ ಆ ದುಷ್ಟು ವಿರಾಟ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನಿಂದ ನನ್ನ ಮಗ ನನ್ನ ಸೊಸೆಗೆ ಏನೋ ಅನ್ಯಾಯ ನಡೆಯಿತು ಅಂತ ಮನಸ್ಸು ಭಯ ಪಡ್ತಾ ಇದೆ. ನನ್ನ ಭಯವನ್ನು ಸುಳ್ಳು ಮಾಡಿ ಅವರಿಬ್ಬರನ್ನು ಕಾಪಾಡಪ್ಪ ತಂದೆ. ಸುಶೀಲಾ, ಸುಶೀಲಾ, ನಮ್ಮ ಅಜಿತ ಫೋನ್ ಮಾಡಿದ್ದಾನೆ, ಮಾತಾಡೋಣ. ಪ್ರೀತಿ, ಹಲೋ ಅಪ್ಪಾಜಿ. ಅಜಿತ, ಹೇಗಿದ್ದೀರಪ್ಪ ನೀವು? ಹೋದ ಕೆಲಸ ಆಯ್ತಾ? ಸಕ್ಸಸ್, 100% ಸಕ್ಸಸ್ ಅಪ್ಪಾಜಿ. ನಾನು ಕೊಟ್ಟಿರೋ ಪ್ರೆಸೆಂಟೇಶನ್ಗೆ ಕಂಪ್ನಿ ಅವರು ಥ್ರಿಲ್ ಆಗ್ಬಿಟ್ಟಿದ್ದಾರೆ. ಇಡೀ ಪ್ರಾಜೆಕ್ಟ್ ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ತುಂಬಾ ಸಂತೋಷನಪ್ಪ. ಅಂತೂ ನಿನ್ ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಅಜಿತ, ಅಮ್ಮ, ಯಾಕೋ ಬೆಳಗ್ಗೆಯಿಂದ ಒಂದ್ ಫೋನು ಮಾಡ್ಲಿಲ್ಲ. ನೀನ್ ಫೋನ್ ಮಾಡ್ತಿ ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ನಾವ್ ನಿನಗ್ ಫೋನ್ ಮಾಡಿದ್ರೆ ಅದೇನೋ ಹೇಳ್ತಾ ಇದ್ರು. ನಾಟ್ ರೀಚಬಲ್. ಹೌದು ಕಣೋ, ಹಾಗೆ ಹೇಳ್ತಾ ಇದ್ರು. ಅಮ್ಮ, ಕೆಲಸದ ಮೇಲೆ ಅಲ್ಲಿ ಇಲ್ಲಿ ಹೋಗ್ತಿರ್ತೀನಿ. ಮೋಸ್ಟ್ಲಿ ನೀವು ಫೋನ್ ಮಾಡಿದಾಗ ನೆಟ್ವರ್ಕ್ ಸಿಕ್ಕಿಲ್ಲ ಅನ್ಸುತ್ತೆ. ಸರಿಪ್ಪ, ನೀವ್ ಆರಾಮಾಗಿದ್ರೆ ನಂಗಷ್ಟೇ ಸಾಕು. ಓ, ಆನಂದವಾಗಿದ್ದೀವಿ. ಅಜಿತ, ಕೆಲಸ ಮುಗ್ದಿದ್ರೆ ವಾಪಸ್ ಬಂದ್ಬಿಡ್ಬೋದಲ್ವಾ? ಕಂಪ್ನಿಗೂ ನನಗೂ ಕಾಂಟ್ರಾಕ್ಟ್ ಹೊಂದಿದೆ. ಕಂಪ್ನಿಯವ್ರು ಇವತ್ತೇ ಸೈನ್ ಮಾಡು ಅಂತ ಹೇಳಿದ್ರು. ಆದ್ರೆ ಬೇಡ, ಬರ್ತಾ ದಿನ ಸೈನ್ ಹಾಕ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಅಲ್ಲಪ್ಪ ಅಜಿತ, ಎಂತ ಕೆಲಸ ಮಾಡಿದೆ ನೀನು? ಅಲ್ಲ, ನಿನ್ನ ಜನ್ಮದಿನಕ್ಕೆ ನೀನ್ ಇಲ್ಲಿ ಇರ್ತೀಯ ಅಂತ ನಾವೆಲ್ಲ ಕಾಯ್ತಾ ಇದ್ರೆ ಹೀಗ್ ಬರೋದಿಲ್ಲ ಅಂತಿದ್ಯ? ಬರಲ್ಲ ಅಂತ ಯಾರು ಹೇಳಿದ್ದು? ಕಾಂಟ್ರಾಕ್ಟ್ ಸೈನ್ ಹಾಕಿದ ಮರುಕ್ಷಣನೇ ಫ್ಲೈಟ್ ಹತ್ಕೊಂಡು ಎಷ್ಟೊತ್ತಾದ್ರೂ ಬಂದ್ಬಿಡ್ತೀವಿ. ಹೌದಾ? ಹಾಗಾದ್ರೆ ಅಡ್ಡಿ ಇಲ್ಲ ಬಿಡು. ಶರ್ಲಿ ಅತ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ.
ಅಮ್ಮ ನಿನಗೆ ಇನ್ನೊಂದು ಗುಡ್ ನ್ಯೂಸ್. ಏನಪ್ಪ? ಶತಾಯ ಗತಾಯ ನಿನ್ನ ಅಜ್ಜಿ ಮಾಡ್ಲೇಬೇಕು ಅಂತ ನನ್ನ ಶ್ರೀಮತಿ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅಂದಾಗೆ ಅಣ್ಣ, ವಿರಾಟ್ ತಪ್ಪಿಸ್ಕೊಂಡಿದ್ದಾನಲ್ಲ, ಆ ವಿಷಯ ಏನಾದ್ರೂ ಗೊತ್ತಾಯ್ತಾ? ಅದ ಇನ್ನು ಏನು ಅಪ್ಡೇಟ್ಸ್ ಗೊತ್ತಾಗಿಲ್ಲ, ಆದ್ರೆ ಸಿಕ್ಕಾಕೊಳ್ಳೋದೊಂದು ಗ್ಯಾರಂಟಿ. ಇಲ್ಲಿ ಕಾವಲಿಗೆ ಅಂತ ಕಾನ್ಸ್ಟೇಬಲ್ ಇದ್ದಾರೆ ಅಣ್ಣ. ಹೌದಾ? ಹಾಗಾದ್ರೆ ಅಡ್ಡಿ ಇಲ್ಲ, ಯಾವುದಕ್ಕೂ ಎಲ್ಲರೂ ಹುಷಾರಾಗಿರಿ. ಸರಿ ಅಣ್ಣ. ಅದಕ್ಕೆ ಹೇಳಿ ತುಳಸಿ, ನಮ್ಮ ಅಣ್ಣ ಬಾಂಡ್ ಬರ್ತಾರೆ, ಏನಾದ್ರೂ ಸ್ಪೆಷಲ್ ಪ್ಲಾನ್ ಮಾಡಿದೀರಾ? ಅದನ್ನ ನಾವು ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋಣ. ಜನ ಸರಿ ಇಲ್ಲ ಇಲ್ಲಿ. ಸರಿ ಅದಕ್ಕೆ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಅಬ್ಬಾ, ಅವರಿಬ್ಬರ ಧ್ವನಿ ಕೇಳಿದ್ಮೇಲೆ ಈಗ ಮನಸ್ಸು ಸ್ವಲ್ಪ ನಿರಾಳ ಆಗೋಯ್ತು. ನಾನು ನನ್ನ ಹೆಂಡತಿ ಜೊತೆನಲ್ಲಿ ಅಂಡಮಾನ್ ನಿಕೋಬಾರ್ಗೆ ಟೂರ್ ಹೋಗ್ಬೇಕಾ? ನೀನು ಅರೇಂಜ್ ಮಾಡ್ಕೊಡ್ತೀಯಾ? ಅವ್ರಿಗು ಅಷ್ಟೊಂದುಡ್ಡು ಎಲ್ಲಿಂದ ಬರುತ್ತೋ ನಿಂಗೆ? ಸಾಲ ಮಾಡಿದ್ರಾಯ್ತು ಬಿಡೋಣ, ನಾನ್ ತೀರಿಸ್ಕೊಳ್ತೀನಿ. ಯಾಕೆ ಅಜಿತಾ ಶರ್ಲಿ ಇಬ್ರು ಬಾಂಬೆಗೆ ಹೋಗಿಲ್ವಾ? ನೀನು ಹೊತ್ತಿಗೆ ಹೋಗೋದ್ರಲ್ಲಿ ತಪ್ಪೇನು? ಅದು ಸರಿನೆ. ಮೊದಲು ಅಜಿತನು ಶರ್ಲಿನೂ ವಾಪಸ್ ಬರ್ಲಿ, ಆಮೇಲೆ ಬೇಕಾರೆ ಹೋದ್ರಾಯ್ತು. ಸರಿ ಸರಿ, ಒತ್ತಾಗೋಯ್ತು. ನಡಿ 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 ನಡಿ. ಏ ಅಂಗಡಿ 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 ಬಂತು, ನಿಲ್ಸಪ್ಪ. ಸರಿ ಹಾಕು, ಸರಿ ಹಾಕು. ತಿಂಕೋಣ, ಹುಷಾರು, ಜೋಪಾನ. ದೊಡ್ಡ ಸತಿ ಸಾವಿತ್ರಿ ತರ ಬಿಲ್ಡಪ್ ಕೊಡ್ಬೇಡ. ಇಳಿಯ ಕೆಳಗೆ ಡೇಟಿಂಗ್ ಮಾಡೋ ಮೂಡ್ ಇಲ್ಲ ಇವತ್ತು ನನಗೆ. ಇಳಿದು ಮನೆಗೆ ಹೋಗು. ಈಗ ನಡು ರಸ್ತೆ ಬಿಟ್ಟೋದ್ರೆ ಹೇಗ್ ರಾಂಡಿ? ನಾನು ಈ ಕತ್ಲಲ್ಲಿ ಹೇಗ್ ಮನೆಗೆ ಹೋಗ್ಲಿ? ಮನೇಲಿ ಎಲ್ರು ಕಣ್ ತುಪ್ಪಿಸ್ಬಿಟ್ಟು ಬರೋದಕ್ಕಾಗತ್ತೆ, ವಾಪಸ್ ಹೋಗೋದಕ್ಕಾಗಲ್ವಾ? ಇಲ್ಲಿಂದ ನಡೆದ್ರೆ ಕರೆಕ್ಟ್ 1 ಕಿಲೋಮೀಟರ್ ಮನೆ ಇದೆ. ಇಳಿದು ಹೋಗೋ. ರಾಂಡಿ ಪ್ಲೀಸ್, ಸ್ವಲ್ಪ ಮನೆ ಹತ್ರ ಬಿಡು. ಕೆಳಗೆ ಮೋಸ ಮಾಡೋ ಪ್ರತಿಯೊಬ್ರು ಒಂದಲ್ಲ ಒಂದಿನ ನನ್ನ ಹಾಗೆ ನಡು ರಸ್ತೆಯಲ್ಲಿ ನಿಲ್ಲೋದೆ. ನಾನು ಮಾಡಿದ ಪಾಪಕ್ಕೆ ಸರಿಯಾಗಿ ಶಿಕ್ಷೆ ಆಗ್ತಿದೆ. ಏನಮ್ಮ? ದೇವಸ್ಥಾನಕ್ಕೆ ಅಂತ ಹೋದ ಭೂಮಿಕಾ ಇಷ್ಟೊತ್ತಾದ್ರೂ ಬಂದಿಲ್ಲ. ಬಹುಶಃ
ಯಾವುದಾದರೂ ವಿಶೇಷವಾದ ಪೂಜೆನಲ್ಲಿ ಪಾಲ್ಗೊಂಡಿರಬಹುದು ಅಂತ. ಯಾವುದಕ್ಕೂ ಒಂದು ಹೆಜ್ಜೆ ಹೋಗಿ ನೀನು ನೋಡ್ಕೊಂಡು ಬಾರೋ. ನಾವು ಈಗಿರೋ ಪರಿಸ್ಥಿತಿಯಲ್ಲಿ ಹೊತ್ತಲ್ಲದ ಹೊತ್ತಲ್ಲಿ ಒಬ್ಬೊಬ್ಬರೆ ಹೀಗೆ ಹೊರಗಡೆ ಹೋಗೋದು ಕ್ಷೇಮ ಅಲ್ಲ. ಸರಿನಮ್ಮ. ಸ್ವಾಮಿಗಳೇ, ನಮ್ಮ ಹೆಂಗಸರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹೋಗಿ ಕರ್ಕೊಂಬರ್ತೀನಿ. ನಾನು ಬರ್ತೀನಿ ಜೊತೆನಲ್ಲಿ. ಪಾಪ, ನೀವೇನೋ ನಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತೀರಾ, ಆದ್ರೆ ದೇವಸ್ಥಾನದಲ್ಲಿ ನಾನು ನಿಮ್ ಜೊತೆ ನೋಡಿದ್ರೆ ಕಳ್ಳ ಅನ್ಕೊಂಬಿಡಲ್ವಾ? ಅದೆಲ್ಲ ಏನು ಬೇಡ, ನೀವ್ ಇಲ್ಲೇ ಇರಿ, 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಸರಿನಾ? ಓಟ್ ಬನ್ನಿ. ಹಾ, ಮನೆಗೆ ಹೋಗೋ ಆತಂಕದಲ್ಲಿ ಬಟ್ಟೆಗಡೆ ಗಮನನೇ ಹೋಗ್ಲಿಲ್ವಲ್ಲ ನನಗೆ. ಮೊದಲು ಇದನ್ನ ಬದಲಾಯಿಸಿ ಸೀರೆ ಉಟ್ಕೋಬೇಕು. ಎಲ್ಲಿ ಕಡೆನೆ ನಾಯಿಗಳು ಓಡಿ ಇಡ್ತಾ ಇದೆಯಲ್ಲ, ಮೋಹಿನಿ ಪಿಶಾಚಿ ಏನಾದ್ರೂ ಅಲಿತಾ ಇದೆಯಾ ಇಲ್ಲಿ? ಈಸ್ ಹುಡುಗರನ್ನ ನೋಡ್ತು ಅಂತಂದ್ರೆ ಬಿಡಲ್ವಂತದು. ಅಯ್ಯೋ, ಈ ಏನಪ್ಪ ಮಾಡ್ಲಿ? ಭೂತವಿಲ್ಲ, ಪಿಶಾಚಿ ಎಲ್ಲ ಇದ್ದರೂ ಇಲ್ಲಿಲ್ಲ, ದೆವ್ವವಿಲ್ಲ, ಕಪಾಲಿ ಇಲ್ಲ, ಇದ್ದರು ಕಾಣಲ್ಲ, ಅಂಜಿಕೆಯೇ ಬೇತಾಳ. ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಅದಾಡು, ಸರಿಗಮ ಅದಾಡು ಅಮ್ಮ. ಜಮನ ಫಲಂ ಸೂಪರ್ ಅಪ್ಪ, ಅದ್ರ ಫೈಟ್ ಅಂತ. ಹೆಂಗಸ್ ನಿಂತಾಗಿದೆಯಲ್ಲ, ದೆವ್ವನ ನೋಡಿದ್ರೆ ದೆವ್ವ ಇದ್ದಂಗೆ ಕಾಣ್ತಾ ಇಲ್ವಲ್ಲ. ನೋಡಿ ಬಚ್ಚಿಡ್ಕೊಳ್ತಾ ಇದ್ದಾಳ, ಒಂದು ಪಕ್ಷ ಕಳ್ಳಿ ಇರ್ಬೋದಾ? ಯಾರ ಮನೇಲಾರು ಕದ್ದು ತಪ್ಪಿಸ್ಕೊಂಡು ಓಡೋಗೋದಕ್ಕೆ ನೋಡ್ತಾ ಇದ್ದಾಳೆ. ಈರು ಮಾಡ್ತೀನಿ ನಿಂಗೆ. ಹೇ,
ದಯವಿಟ್ಟು ಅಳಕೋಬೇಡ. ನನಗೆ ಗೊತ್ತು ನೀನು ಯಾವುದೋ ಒಂದು ಸಮಸ್ಯೆನೂ ಸಿಕ್ಕಾಕೊಂಡಿದ್ಯಾ ಅಂತ. ಆದರೆ ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ವೇ. ಏನು ಅಂತ ಹೇಳ್ಬೋದಾ ಭೂಮಿ? ಭೂಮಿ ಏನೇ ಸಮಸ್ಯೆ ಇದ್ರು ಹೇಳ್ಕೋ ಭೂಮಿ. ನಾನೇನು ಬೇರೆಯವನ? ಹಾ, ನಿನ್ನ ಗಂಡ ತಾನೆ. ಭೂಮಿ ಭೂಮಿ, ನನಗೆ ಗೊತ್ತು ನೀನ್ ನನಗೆ ಮೋಸ ಮಾಡಲ್ಲ. ನಾನು ನನ್ನ ಪ್ರಾಣನ ಕಳ್ಕೊಂಡ್ರು ನಿಮಗ್ ಮೋಸ ಮಾಡಲ್ಲ, ನನಗ್ ನಂಬಿ. ನೀವೇ ನನ್ನ ಪಾಲಿಗೆ ದೇವ್ರು. ಭೂಮಿ, ಹೀಗಾಗಿರೋದಕ್ಕೆ ಕಾರಣ ಏನು ಅಂತ ನಿನ್ಗೆ ಯಾವಾಗ ಹೇಳ್ಬೇಕು ಅನ್ಸುತ್ತೋ ಅವಾಗಲೇ ಹೇಳು ಭೂಮಿ. ಭೂಮಿ, ಮೊದಲು ಬಟ್ಟೆ ಬದಲಾಯಿಸ್ಕೋ. ಯಾರಾದರೂ ನೋಡಿದ್ರೆ ಅಪ್ಪಾಜಿ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಮಾವನ ಹೆಸರು ಕಳಂಕ ಬರಕ್ ನಾನು ಬಿಡಲ್ಲ. ಹಾಗೇನಾದ್ರೂ ಆದ್ರೆ ನನ್ನ ಪ್ರಾಣ ಬಿಟ್ಬಿಡ್ತೀನಿ. ಹಾಗೆಲ್ಲ ಮಾತಾಡಬೇಡ ಭೂಮಿ. ತಗೋ ಭೂಮಿ, ಬಟ್ಟೆ ಬದಲಾಯಿಸ್ಕೋ, ಹೋಗು ಹೋಗು. ನಡೆದಿರೋದು ಯಾವುದೇ ಕಾರಣಕ್ಕೂ ಮನೆ ಗೊತ್ತಾಗೋದು ಬೇಡ ಭೂಮಿ. ಯಾಕಂದ್ರೆ ಅನಗತ್ಯವಾಗಿ ಪ್ರಶ್ನೆಗಳೆದ್ದು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡೋದು ನನಗೆ ಇಷ್ಟ ಇಲ್ಲ ಭೂಮಿ. ನಿಮ್ಗೆ ನನ್ನ ಪ್ರಾಬ್ಲಮ್ಸ್ ಹೇಳ್ಕೋಬೇಕು ಅಂತ ಮನಸ್ಸಿದೆ, ಆದ್ರೂ ಧೈರ್ಯ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಾಮ್, ಶರ್ಲಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಸುಳ್ಳು ರಿಪೋರ್ಟ್ಸ್ ಬರ್ಸಿದ್ಯಾರು? ನಾವು ತಾನೇ.